ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು. ಇವತ್ತು ಕಾನೂನಿನ ತಿಳುವಳಿಕೆ ಕೊಡಬೇಕು ಅಂತ ಹೇಳಿ ಬಂದಿದ್ದೇನೆ. ಇವತ್ತಿನ ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಈ ಸ್ವತ್ತಿಗೆ, ಆಸ್ತಿಗೆ, ಪ್ರಾಪರ್ಟಿಗೆ ಸಂಬಂಧಪಟ್ಟಂತೆ ಕೆಲವರು ಪ್ರಶ್ನೆಗಳನ್ನು ಕೇಳ್ತಾ ಇದ್ರು ನನಗೆ. ಅದೇನಪ್ಪ ಅಂತ ಹೇಳಿದ್ರೆ, ಸರ್, ಕೆಲವು ಪ್ರಾಪರ್ಟಿಗಳಲ್ಲಿ ಮಾಲೀಕರು, ಸೇಲ್ ಮಾಡೋರು ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳು ನಮ್ಮ ಹತ್ರ ಇಲ್ಲ, ಅದು ಕಳೆದೋಗಿದೆ ಅಂತಾನೋ ಅಥವಾ ಕಳ್ಳತನ ಆಗಿದೆ ಅಂತಾನೋ ಏನೋ ಒಂದು ಕಾರಣದ ನಿಮಿತ್ತ ನಮ್ಮ ಹತ್ರ ಒರಿಜಿನಲ್ ಡಾಕ್ಯುಮೆಂಟ್ಸ್ ಇಲ್ಲ ಅಂತ ಹೇಳಿಬಿಟ್ಟು ಬರ್ತಾರೆ. ಇಂತಹ ಪ್ರಾಪರ್ಟಿಗಳನ್ನ ನಾವು ತಗೊಳ್ಬಹುದಾ? ಯಾಕಂದರೆ ಒಂದು 30% 40% ತನಕನೂ ಕಡಿಮೆ ಕೊಡೋದಕ್ಕೆ ಬರ್ತಾರೆ. ಸೊ ದಟ್ ಆಫರ್ ಲುಕ್ಸ್ ವೆರಿ ಏನೋ ಅಟ್ರಾಕ್ಟಿವ್. ಅವರು 30% ಕಮ್ಮಿ ಕೊಟ್ಟಾಗ ತೊಗೊಳ್ಬೇಕು ಅಂತ ನಮ್ಗೆ ಅನಿಸುತ್ತೆ. ಪ್ರಾಪರ್ಟಿನೂ ಚೆನ್ನಾಗಿರುತ್ತೆ. ಈ ಥರ ಡಾಕ್ಯುಮೆಂಟ್ಸ್, ಒರಿಜಿನಲ್ ಡಾಕ್ಯುಮೆಂಟ್ಸ್ ಇಲ್ಲ ಅಂತ ಹೇಳಿ ಬಂದಾಗ ನಾವು ಅಂಥ ಪ್ರಾಪರ್ಟಿಗಳನ್ನ ತೊಗೊಳ್ಬಹುದಾ ಅನ್ನೋದೊಂದು ಪ್ರಶ್ನೆ. ಎರಡನೇದೇನಂತ ಹೇಳಿದ್ರೆ, ಕೆಲವು ಸಂದರ್ಭಗಳಲ್ಲಿ ಹಿಯರ್ ಆ್ಯಂಡ್ ದೇ ಆರ್ ಸ್ಮಾಲ್ ಲಿಟಿಗೇಷನ್ಸ್ಗಳು ಇರುತ್ತೆ. ಇಂತಹ ಸಂದರ್ಭಗಳಲ್ಲಿ ಏನು ಮಾಡಬೇಕು? ಕೆಲವರು ಏನೋ ಅವ್ರಿಗೆ ಅಧಿಕಾರ ಇರೋದಿಲ್ಲ, ಆದರೂ ಸುಮ್ಮನೆ ಏನೋ ಒಂದು ಫಾಲ್ಸ್ ಕೇಸನ್ನು ಹಾಕ್ಕೊಂಡಿರ್ತಾರೆ, ಏನೋ ಒಂದು ಸೆಟಲ್ಮೆಂಟ್ ಮಾಡಲಿ ಅನ್ನೋಂಥ ಕಾರಣಕ್ಕೋಸ್ಕರ ಹಾಕ್ಕೊಂಡಿರ್ತಾರೆ, ಅದರಲ್ಲೇನಂಥ ಮೆರಿಟ್ಸ್ ಇರೋದಿಲ್ಲ. ಇಂತಹ ಒಂದು ಲಿಟಿಗೇಟೆಡ್ ಪ್ರಾಪರ್ಟಿಗಳನ್ನ ನಾವು ತಗೊಳ್ಬಹುದಾ? ಸೊ ತಗೊಂಡ್ರೆ ನಮಗೆ ಅನುಕೂಲ ಆಗುತ್ತಾ? ಯಾಕಂದರೆ ಕಡಿಮೆ ಕೊಡೋದ್ರಿಂದ ನಮಗೆ ವರ್ಕೌಟ್ ಆಗುತ್ತೆ, ತಗೊಳ್ಬಹುದಾ ಅಂತ ಕೆಲವರು ಬಂದು ಕೇಳ್ತಾರೆ. ಸೊ ಇಂತಹ ಸಂದರ್ಭಗಳಲ್ಲಿ ಏನು ಮಾಡಬೇಕು ಅನ್ನೋದಕ್ಕೆ ಒಂದು ವಿಡಿಯೋನ ಮಾಡಿ ನಮಗೆ ಅನುಕೂಲ ಮಾಡಿಕೊಡಿ ಅಂತ ಕೇಳಿದರು. ಆ ಒಂದು ಕಾರಣಕ್ಕಾಗಿ ನಾನು ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ನನಗನಿಸಿದ ಅಭಿಪ್ರಾಯವನ್ನು ನಾನು ನಿಮಗೆ ಹಂಚ್ಕೊಳ್ತಾ ಇದ್ದೇನೆ. ನಾವು ಪ್ರಥಮ ಬಾರಿಗೆ ನನ್ನ ವಿಡಿಯೋವನ್ನು ನೋಡ್ತಾ ಇರೋದಾದರೆ ಮರೆಯದ ಹಾಗೆ ಈ ವಿಡಿಯೋ ಕೆಳಗಡೆ ಇರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ವಿಡಿಯೋವನ್ನು ಪೂರ್ತಿ ನೋಡಿ, ಇಷ್ಟ ಆಗಿದೆ ಆದಲ್ಲಿ ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೂ ಸಪೋರ್ಟ್ ಮಾಡಬೇಕು, ಇದೇ ಥರದ ವೀಡಿಯೋಗಳನ್ನ ನಿಮಗೆ ಪ್ರತಿನಿತ್ಯ ಬೇಕು ಅಂತ ಹೇಳಿದ್ರೆ ನೀವು ಶೇರ್ ಮಾಡೋದ್ರ ಮುಖಾಂತರ ನನಗೆ ಸಪೋರ್ಟನ್ನು ಮಾಡಿ. ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಲ್ಲಿ ಗ್ರೂಪ್ಗಳಲ್ಲಿ ನಿಮ್ಗೆ, ಎಲ್ಲಿ ವಾಟ್ಸ್ಯಾಪ್ ಎಲ್ಲಿದೆಯೋ ಎಲ್ಲ ಕಡೆಯೂ ಶೇರ್ ಮಾಡಿ, ಲಿಂಕನ್ನು ಏನೋ ಸಬ್ಸ್ಕ್ರೈಬ್ ಮಾಡಿಸಿ, ವೀಡಿಯೋನ ನೋಡಿ ಅಂಥೇಳಿ. ಜ್ಞಾನ ನಿಂತಲ್ಲಿ ನಿಲ್ಲಬಾರ್ದು, ಪ್ರತಿಯೊಬ್ಬರಿಗೂ ಸಿಗಬೇಕು ಅನ್ನೋದು ನನ್ನ ಆಶಯ. ಈ ಎಲ್ಲ ವೀಡಿಯೋಗಳನ್ನ ನಾನು ಸಾರ್ವಜನಿಕ ಹಿತಾಸಕ್ತಿ ಮತ್ತು ಜಾಗೃತಿ ಮೂಡಿಸ್ಲಿಕ್ಕಾಗಿ ಮಾಡ್ತಾ ಇದ್ದೀನಿ ಎಂಬುವಂಥ ಮಾತನ್ನು ಕೂಡ ನಾನು ನಿಮಗೆ ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಸೊ ನನ್ನನ್ನು ಯಾರು ಸಂಪರ್ಕಿಸಬೇಕಾಗಿದೆ ಅದರಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ಕಾಂಟ್ಯಾಕ್ಟ್ ನಂಬರನ್ನು ಕೊಟ್ಟಿರ್ತೇನೆ, ಡ್ರಾಪ್ ಮಾಡಿರ್ತೇನೆ. ಅಲ್ಲಿ ಕಂಡೀಷನ್ಸ್ ಇರುತ್ತೆ, ನೋಡಿಕೊಂಡು ನಿಮ್ಗೆ ಓಕೆ ಆದರೆ ನನಗೆ ಫೋನ್ ಮಾಡಿ. ಇಲ್ಲ ಪರ್ಸ್ನಲಾಗಿ ಭೇಟಿ ಮಾಡಬೇಕು ಅಂತ ಹೇಳಿದರೆ, ನಾನು ಬೆಂಗಳೂರಿನಲ್ಲಿ ನಾನು ನಿವಾಸಿ ಆಗಿದ್ದೇನೆ, ಬೆಂಗಳೂರಿನಲ್ಲಿ ನಾನು ನಿಮಗೆ ಸಿಗ್ತೀನಿ ಅಂತ ಹೇಳ್ತಾ, ಸೊ ಲೀಗಲ್ ಕನ್ಸಲ್ಟೆನ್ಸಿ, ಲೀಗಲ್ ಅಡ್ವೈಸ್ ಕೂಡ ನಿಮಗೆ ಸಿಗುತ್ತೆ. ಸೊ ನೀವು ಸಂಪರ್ಕಿಸಿ ಅಪಾಯಿಂಟ್ಮೆಂಟ್ ತೊಗೊಂಡು ನೀವು ಭೇಟಿ ಮಾಡಿ ಅಂತ ಹೇಳ್ತಾ ನಾನು ಇವತ್ತಿನ ವಿಚಾರಕ್ಕೆ ಬಂದುಬಿಡ್ತೇನೆ. ಸೊ ನೋಡಿ, ಇಂತಹ ಒಂದು ಸಂದರ್ಭಗಳಲ್ಲಿ ಏನು ಮಾಡಬೇಕು, ಏನು ಮುನ್ನೆಚ್ಚರಿಕೆ ತಗೊಳ್ಬೇಕು ಕ್ರಮಗಳನ್ನ ಅಂತ ಹೇಳಿದ್ರೆ, ಪ್ರಥಮ ಬಾರಿಗೆ ನಾನು ನಿಮಗೆ ಹೇಳ್ತೀನಿ ನೋಡಿ, ಇಂತಹ ಒಂದು ಡೀಲ್ಗಳು ಬಂದಾಗ ಖಂಡಿತವಾಗಿಯೂ ನೀವು ವಕೀಲರನ್ನು ಪ್ರಥಮ ಬಾರಿಗೆ ಸಂಪರ್ಕಿಸಲೇಬೇಕು. ನುರಿತ ವಕೀಲರನ್ನು ಸಂಪರ್ಕಿಸಿ ನೀವು ಆ ಡಾಕ್ಯುಮೆಂಟ್ಗಳನ್ನೆಲ್ಲ ಪರಿಶೀಲನೆ ಮಾಡಿಸಬೇಕು, ಅವರಿಂದ ಲೀಗಲ್ ಒಪಿನಿಯನ್ನ ಪಡ್ಕೊಳ್ಳಿ. ಪ್ರಾಪರ್ಟಿ ಟೈಟಲ್ ಡೀಡ್ಸು, ಟೈಟಲ್ ಫ್ಲೋ ಎಲ್ಲ ಕ್ಲಿಯರ್ ಆಗಿದೆಯಾ ಅನ್ನೋದನ್ನು ತಿಳಿಸ್ಕೊಳ್ಳಿ. ಎರಡನೇದಾಗಿ, ಮೂರನೇದಾಗಿ, ಅವರಿಗೆ ಅದರೊಳಗೆ ಮೆರಿಟ್ ಆಫ್ ದಿ ಕೇಸ್ ಏನು ಅನ್ನೋದು ವಕೀಲರಿಗೆ ಗೊತ್ತಾಗುತ್ತೆ. ಈಗ ನೀವು ಆಗಲೇ ಹೇಳಿದಾಗೆ ಕೇಸ್ ಏನಿದೆ ಅಂದರೆ, ವಾಟ್ ಈಸ್ ದ ನೇಚರ್ ಆಫ್ ದಿ ಕೇಸ್, ಯಾವ ಬೇಸ್ ಇದೆ, ಯಾವ ಎವಿಡೆನ್ಸ್ ಮೇಲೆ ಕೇಸ್ ಹಾಕಿದ್ದಾರೆ, ಇದು ನಿಲ್ಲುತ್ತಾ ನಿಲ್ಲಲ್ವಾ, ಇನ್ ದ ಐ ಆಫ್ ಲಾ ಇದು ಸಸ್ಟೈನ್ ಆಗುತ್ತಾ ಆಗೋದಿಲ್ವಾ, ವಾಟ್ ಈಸ್ ದ ಪರ್ಸಂಟೇಜ್ ಆಫ್ ರಿಸ್ಕ್ ಇನ್ವಾಲ್ವ್ಡ್ ಇನ್ ದಿಸ್ ಅನ್ನೋದು ವಕೀಲರಿಗೆ ಗೊತ್ತಾಗುತ್ತೆ. ಸೊ ಆ ರಿಸ್ಕನ್ನು ನಿಮಗೆ ತಿಳಿಸಿಕೊಡ್ತಾರೆ, ಏನಾಗ್ಬೋದು ಏನಾಗೋದಿಲ್ಲ ಅನ್ನೋದು ರಿಸ್ಕನ್ನು ನಿಮಗೆ ಅವರು ತಿಳಿಸಿಕೊಡ್ತಾರೆ. ಸೊ ಅದರ ಬೇಸಸ್ ಮೇಲೂ ಕೂಡ ನೀವು ಪ್ರೈಸನ್ನು ಮಾತನಾಡಬಹುದಾಗಿದೆ ಎಂಬುವಂಥ ಮಾತನ್ನು ಕೂಡ ನಾನು ನಿಮಗೆ ಇಲ್ಲಿ ಹೇಳ್ತೇನೆ. ಆನಂತರ ಏನು, ಪೊಲೀಸ್ ಇದು ಡಾಕ್ಯುಮೆಂಟ್ಸ್ ಏನಾದರೂ ಕಳೆದೋಗಿದೆ ಅಂತ ಹೇಳಿದ್ರೆ ನೀವು ಕೇಳಬೇಕಾಗಿರೋದು, ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರಾ, ಆ ಡೇಟಲ್ಲಿ ಯಾವ ರೀಸನಿಂದ ಕಳೆದೋಗಿದೆ ಅಂತ ಕೊಟ್ಟಿದ್ದಾರಾ, ಅದರ ಅಕ್ನಾಲೆಡ್ಜ್ಮೆಂಟ್ ಇದೆಯಾ, ಅದನ್ನೆಲ್ಲ ನೀವು ಪಡ್ಕೋಬೇಕಾಗುತ್ತೆ. ಇದಿಷ್ಟನ್ನು ನೀವು ಪಡೆದುಕೊಂಡು ನೀವು ವಕೀಲರು ಸೂಚಿಸಿದ ಮೇಲೆ ಖಂಡಿತವಾಗಿಯೂ ನೀವು, ನಿಮಗೆ ಪ್ರೈಸ್ ಅಟ್ರಾಕ್ಟಿವ್ ಆಗಿದೆ, ಒಂದು 50% ತನಕ ಕಮ್ಮಿ ಕೊಡ್ತಾ ಇದ್ದಾರೆ, 30 to 50% ನಿಮಗೆ ಪ್ರೈಸ್ನ ಕಮ್ಮಿ ಕೊಡ್ತಾ ಇದ್ದಾರೆ ಮಾರ್ಕೆಟ್ ರೇಟ್ಗಿಂತ ಅಂತ ಹೇಳಿದ್ರೆ, ಖಂಡಿತವಾಗ್ಲೂ ನೀವು ವಕೀಲರ ಅಭಿಪ್ರಾಯದ ಮೇರೆಗೆ ನೀವು ತಗೊಳ್ಬಹುದು. ಅವರೇನಾದರೂ ಪಾಸಿಟಿವ್ ಸೈನ್ನ ಕೊಟ್ಟರೆ ತಗೊಳ್ಬಹುದು ಅಂತ ಹೇಳ್ತಾ, ಮತ್ತು ಯಾಕೆ ಏನು ಯಾವ ಕ್ರಮಗಳನ್ನ ನೀವು ತಗೊಳ್ಬೇಕು ಅಂತ ಹೇಳಿದ್ರೆ, ಮುನ್ನೆಚ್ಚರಿಕೆಯಾಗಿ ನೋಡಿ, ಮೇನು ನೋಡಿ ನಮ್ಮಲ್ಲಿ ಏನಪ್ಪ ಅಂತ ಹೇಳಿದ್ರೆ, ನಾನು ಈಗಾಗಲೇ ಹಲವಾರು ವಿಡಿಯೋಗಳಲ್ಲೂ ಕೂಡ ಹೇಳಿದ್ದೇನೆ, ಪೊಸಿಷನ್ ಅನ್ನೋದು ಬಹಳ ಮುಖ್ಯ. ಸ್ವಾಧೀನತೆ, ನೀವು ಲೀಗಲಾಗಿ ನೀವು ಡಾಕ್ಯುಮೆಂಟ್ ಮಾಡಿಸ್ಕೊಂಡು ಬಿಟ್ಟಿರ್ತೀರಾ, ಈಗ ನೋಡಿ ಎಷ್ಟೋ ಸೈಟ್ಗಳನ್ನ ಮಾಡಿಸ್ಕೊಂಡಿರ್ತಾರೆ, ಯಾರೂ ಕೂಡ ಅಲ್ಲಿ ಪೊಸಿಷನಲ್ಲಿ ಇರಲ್ಲ, ಮನೆಗಳು ಕಟ್ಕೊಂಡಿರೋದಿಲ್ಲ, ಅಲ್ಲಿ ಖಾಲಿ ಓಪನ್ ಜಾಗ ಇರುತ್ತೆ, ಸೈಟ್ ಇರುತ್ತೆ. ಸೊ ಎವ್ರಿಬಡಿ ವಿಲ್ ಕ್ಲೈಮ್ ಐ ಹ್ಯಾವ್ ಅ ಪೊಸಿಷನ್, ನಾನು ಪೊಸಿಷನಲ್ಲಿ ಇದ್ದೀನಿ ಅಂತ ಹರೇ ಬರ್ತಿದ್ರು, ಅಲ್ಲಿ ಖಾಲಿ ಸೈಟ್ಗಳಿರುತ್ತೆ. ಸೊ ಎನಿಬಡಿ ಕ್ಯಾನ್ ಗೋ ಆ್ಯಂಡ್ ಎನ್ಕ್ರೋಚ್ ಆರ್ ಯುನೋ
ಯಾವ ಸಂದರ್ಭದಲ್ಲಿ ಬೇಕಾದರೂ ಅವರು ನಾನು ಇದ್ದೀನಿ ಇಲ್ಲಿ ಅಂತ ಹೇಳ್ಬಿಟ್ಟು ಹೋಗಿ ಸೇರಿಕೊಂಡು ಬೇರೆಯವರು ಡಿಸ್ಪ್ಯೂಟ್ ಮಾಡಬಹುದು. ಸೊ ಆದ್ದರಿಂದ ಇಂತಹ ಸಂದರ್ಭಗಳು ಇರುತ್ತೆ. ಆದ್ದರಿಂದ 10 ಸೈಟ್ಗಳಲ್ಲಿ 9 ಸೈಟು ಖಾಲಿನೇ ಇರುತ್ತೆ, ಯಾರೂ ಕೂಡ ಪೊಸಿಷನಲ್ಲಿ ಇರೋದಿಲ್ಲ. ಇಂತಹ ಸಂದರ್ಭಗಳಲ್ಲಿ ಪೊಸಿಷನ್ನ ಕ್ಲೈಮ್ ಮಾಡೋದು ಹೇಗೆ, ರೈಟ್ಸನ್ನು ಕ್ಲೈಮ್ ಮಾಡೋದು ಹೇಗೆ ಎಂಬುದು ಒಂದು ಪ್ರಶ್ನೆ ಆಗುತ್ತೆ. ನಮ್ಮಲ್ಲಿ ಪೊಸಿಷನ್ ಅನ್ನೋದು ಬಹಳ ಮುಖ್ಯವಾದಂತಹ ಮತ್ತು ನಿಮಗೆ ತುಂಬ ಸೇಫ್ಟಿಯನ್ನು ಕೊಡುವಂತಹ ಒಂದು ಗ್ರೌಂಡ್ ಆಗಿದೆ ಎಂಬುವಂಥ ಮಾತನ್ನು ಕೂಡ ನಾನು ನಿಮಗೆ ಇಲ್ಲಿ ಹೇಳ್ತಾ ಇದ್ದೀನಿ. ಆದ್ದರಿಂದ ನೀವು ಏನು ಮಾಡಬೇಕು ಅಂತ ಹೇಳಿದರೆ, ಸೇಲ್ ಡೀಡನ್ನು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಇನ್ಸ್ಟೆಡ್ ಆಫ್ ದ್ಯಾಟ್ ಅಗ್ರಿಮೆಂಟನ್ನು ಕೂಡ ನೀವು ಮಾಡ್ಕೊಳ್ಳೋದಲ್ಲ, ಲೀಸ್ ಅಗ್ರಿಮೆಂಟ್ ಅಂತ ಮಾಡ್ಕೊಳ್ಳಿ. 13 ಇಯರ್ಸ್ಗೆ ಲೀಸ್ ಅಗ್ರಿಮೆಂಟ್ ಹಾಕ್ಕೊಳ್ಳಿ. ಇಂತಹ ಸಂದರ್ಭದಲ್ಲಿ ಇದ್ದಾಗ ಅದು ಬೇಸ್ಡ್ ಆನ್ ದ ಅಡ್ವೊಕೇಟ್ಸ್ ಅಡ್ವೈಸ್ ಆರ್ ಸಜೆಷನ್, ಲೀಸ್ ಅಗ್ರಿಮೆಂಟ್ ಅಂತ ಮಾಡ್ಕೊಳ್ಳಿ ಫಾರ್ ಅಬೌಟ್ 13 ಇಯರ್ಸ್. 13 ಇಯರ್ಸ್ ಯಾಕೆ ಅಂತ ಹೇಳಿದ್ರೆ ನಾನು ನಿಮ್ಗೆ ಹೇಳ್ತೀನಿ. 13 ಇಯರ್ಸ್ ನೀವು ಮಾಡಿಕೊಂಡಾಗ ಅಲ್ಲಿ ನೀವೇನು ಮಾಡಬೇಕು, ಆ ಅಗ್ರಿಮೆಂಟಲ್ಲಿ ನೀವು ಏನು ಹಾಕ್ಕೋಬೇಕು ಅಂತ ಹೇಳಿದ್ರೆ, ಮುಖ್ಯವಾಗಿ ನೀವು ಎಲ್ಲ ಕಂಡೀಷನ್ಸ್ಗಳು ಇರುತ್ತೆ, ಅದರಲ್ಲಿ ಮುಖ್ಯವಾದ ಕಂಡೀಷನ್ಸ್ ಏನಪ್ಪ ಅಂದರೆ ಆರ್ಬಿಟ್ರೇಷನ್ ಕ್ಲಾಸ್ ಇರಬೇಕು, ಕಾಂಪನ್ಸೇಷನ್ ಕ್ಲಾಸ್ ಇರಬೇಕು, ಮತ್ತು ಡಿಸ್ಕ್ಲೈಮರ್ ಕ್ಲಾಸ್ ಇರಬೇಕು. ಈ 3 ಕ್ಲಾಸ್ಗಳನ್ನು ಕಂಡೀಷನ್ಗಳನ್ನು ಆ ಒಂದು ಲೀಸ್ ಅಗ್ರಿಮೆಂಟಲ್ಲಿ ಹಾಕ್ಕೊಂಡು 13 ಇಯರ್ಸ್ಗೆ ನೀವು ಅದನ್ನು ಹಾಕ್ಕೊಬೇಕು. ಮತ್ತು ಅಲ್ಲಿ ನೀವು ಆ ಮಾರಾಟ ಮಾಡೋರಿಂದ ನೀವು ಪರ್ಮಿಷನ್ನ ತೊಗೊಂಡಿರಬೇಕು. ಅದು ಸ್ಪೆಸಿಫಿಕ್ಕಾಗಿ ಅದರಲ್ಲಿ ಮೆನ್ಷನ್ ಮಾಡಿರಬೇಕು, ನೀವು ಅಲ್ಲಿ ಕಾಂಪೌಂಡ್ ಕಟ್ಟಲಿಕ್ಕೆ, ಆ ಜಮೀನನ್ನು ಕ್ಲೀನ್ ಮಾಡಲಿಕ್ಕೆ, ಕಾಂಪೌಂಡ್ ಕಟ್ಕೊಳ್ಳೋದಕ್ಕೆ, ಮತ್ತು ಅಲ್ಲಿ ಒಂದು ವಾಚ್ಮ್ಯಾನ್ ಶೆಡ್ ಹಾಕ್ಕೊಳ್ಳೋದಕ್ಕೆ, ನೀರಿನ ಕನೆಕ್ಷನ್ ತೊಗೊಳ್ಳೋದಕ್ಕೆ, ವಾಟರ್ ಕನೆಕ್ಷನ್ ತೊಗೊಳ್ಳೋದಕ್ಕೆ ನೀವು ಅಲ್ಲಿ ಪರ್ಮಿಷನನ್ನು ತೊಗೋಬೇಕು. ನೀವು ಅಲ್ಲಿ ಏನು ಕನ್ಸ್ಟ್ರಕ್ಷನ್ ಮಾಡ್ತೀರೋ ಅದನ್ನು ಸ್ಪೆಸಿಫಿಕ್ಕಾಗಿ ಮೆನ್ಷನ್ ಮಾಡಿ, ಫಾರ್ ವಾಟ್ ರೀಸನ್ ಅಂತ ಮಾಡಿ, ಅದನ್ನೆಲ್ಲ ಏನು ಕಾಸ್ಟ್ ಆಗುತ್ತೆ ಅಂತ ಹೇಳಿ ಎಲ್ಲ ಅದನ್ನು ಹಾಕಿ. ಸೊ ಇದಿಷ್ಟಕ್ಕೂ ನೀವು ಅವರಿಂದ ಪರ್ಮಿಷನ್ ತೊಗೊಂಡು ನೀವು ಅಲ್ಲಿ ಕನ್ಸ್ಟ್ರಕ್ಷನ್ನ ಮಾಡಬೇಕು, ಬೋರ್ಡ್ ಹಾಕಬೇಕು, ಇದೆಲ್ಲ ನೀವು ಕನ್ಸ್ಟ್ರಕ್ಷನ್ನ ನೀವು ಮಾಡ್ಕೋಬೇಕು. ಇದಿಷ್ಟು ನೀವು ಮಾಡಿಕೊಂಡರೆ ನೀವು ಅದರ ಪೊಸಿಷನಲ್ಲಿ ಇದ್ದೀರಾ ಅಂತ ಅನ್ನೋದಕ್ಕೆ ಸಾಕಷ್ಟು ಪುರಾವೆ ಮತ್ತು ಸಾಕ್ಷಿಯಾಗುತ್ತೆ. ಸೊ ಈ ಒಂದು ಲೀಸ್ ಅಗ್ರಿಮೆಂಟನ್ನು ನೀವು ಮಾಡಿಕೊಂಡು 13 ಇಯರ್ಸ್ಗೆ ನೀವು ಆ ಪೊಸಿಷನಲ್ಲಿ ವಿತೌಟ್ ಇಂಟರ್ಫರೆನ್ಸ್, ಬೇರೆಯವರ ಒಂದು ಏನು ಮೂಗು ತೋರಿಸೋದಾಗ್ಬೋದು, ಬಂದು ನಿಮ್ಮ ಒಂದು ಆ ಸ್ವಾಧೀನತೆಯನ್ನು ಅಡಚಣೆ ಮಾಡುವುದಾಗಲಿ, ಡಿಸ್ಟರ್ಬ್ ಮಾಡುವುದಾಗಲಿ, ಪ್ರಾಪರ್ಟಿ ರೈಟ್ಸ್ನ ಎಂಜಾಯ್ ಮಾಡೋದನ್ನು ಡಿಸ್ಟರ್ಬ್ ಆಗಲಿ, ಏನೂ ಇಲ್ಲದೆ ನೀವು ಆ ಪೊಸಿಷನಲ್ಲಿ ನೀವು 13 ಇಯರ್ಸಿಂದ ನೀವು ಕನ್ಸ್ಟ್ರಕ್ಷನ್ ಮಾಡಿ ನೀವು ಅದರೊಳಗಡೆ ಇದ್ದು ನೀವು ಆ ಪ್ರಾಪರ್ಟಿನ ನೀವು ಎಂಜಾಯ್ ಮಾಡಿದ್ದೀರಾ 13 ಇಯರ್ಸು ಅಂತ ಹೇಳಿ ನಿಮಗೆ ಆಯಿತು ಅಂತ ಹೇಳಿದ್ರೆ, ಆಗ ನಿಮಗೆ ಅಡ್ವರ್ಸ್ ಪೊಸಿಷನ್ ಅನ್ನೋದು ನಿಮಗೆ ಸಿಗುತ್ತೆ. ಅಡ್ವರ್ಸ್ ಪೊಸಿಷನ್ ಅಂದರೆ 13 ಇಯರ್ಸು ಯಾವ ವ್ಯಕ್ತಿ ನೀವು ಡಿಸ್ಟರ್ಬೆನ್ಸು ಇಲ್ಲದೆ ಪ್ರಾಪರ್ಟಿನ ಎಂಜಾಯ್ ಮಾಡಿದ್ರೆ ಅವನಿಗೆ ರೈಟ್ಸ್ ಕ್ಲೈಮ್ ಮಾಡ್ಕೋಬಹುದು. ನಾನಿಲ್ಲಿ ಈ ಒಂದು ಆಸ್ತಿಯ ಮೇಲೆ ರೈಟ್ಸನ್ನು ಆತ ಕ್ಲೈಮ್ ಮಾಡ್ಕೋಬಹುದು. ಇದಕ್ಕೆ ಸಪ್ರೇಟಾಗಿ ಒಂದು ಅಡ್ವರ್ಸ್ ಪೊಸಿಷನ್ ಅಂತಲೇ ನಾನು ವಿಡಿಯೋ ಮಾಡಿದ್ದೇನೆ, ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಆ ವಿಡಿಯೋಗಳನ್ನ ನೋಡ್ಕೋಬಹುದು. ಯಾಕಂದರೆ ಒಂದೇ ವಿಡಿಯೋದಲ್ಲಿ ನಿಮಗೆಲ್ಲ ಮಾಹಿತಿ ಸಿಗೋದಿಲ್ಲ, ಸಾಕಷ್ಟು ವಿಡಿಯೋಗಳನ್ನ ನೀವು ನೋಡಿ ಅಲ್ಲಿ ಸಾಕಷ್ಟು ತಿಳುವಳಿಕೆಗಳು ನಿಮಗೆ ಸಿಗ್ತಾ ಹೋಗುತ್ತೆ ಅಂತ ನಾನು ನಿಮಗೆ ಇಲ್ಲಿ ಹೇಳ್ತೇನೆ. ಸೊ ಈ ಲಿಮಿಟೇಷನ್ ಅನ್ನೋದೊಂದು ಇದೆ 13 ಇಯರ್ಸಲ್ಲಿ. ಸೊ ಅಡ್ವರ್ಸ್ ಪೊಸಿಷನಿಂದ ನಿಮಗೆ ರೈಟ್ ಸಿಗುತ್ತೆ. ಆ 13 ಇಯರ್ಸ್ ಆದಮೇಲೆ ಅದನ್ನು ನೀವು ಕ್ಲಿಯರಾಗಿ ಸೇಲ್ ಡೀಡನ್ನು ನೀವಲ್ಲಿ ಮೆನ್ಷನ್ ಮಾಡಿ, 13 ಇಯರ್ಸ್ ಆದಮೇಲೆ ನೀವು ಸೇಲ್ ಡೀಡನ್ನು ಎಕ್ಸಿಕ್ಯೂಟ್ ಮಾಡ್ಕೊಳ್ಳಿ. ಇದೆಲ್ಲ ಡೀಟೇಲ್ಸನ್ನು ಕ್ಲೀನಾಗಿ ಮೆನ್ಷನ್ ಮಾಡಿಕೊಂಡು ನೀವು ಮಾಡ್ಕೋಬಹುದು. ಸೊ ಈ ಒಂದು ಪ್ರೊಸೀಜರು ಮೂಲಕ ನೀವು ಕಡಿಮೆ ರೇಟಿಗೆ ಪ್ರಾಪರ್ಟಿಯನ್ನು ತೊಗೊಳ್ಬೋದು, ಮತ್ತು ಸೇಫ್ಟಿಯನ್ನು ಕೂಡ ಮಾಡ್ಕೋಬಹುದು, ಏನು ಪ್ರಿಕಾಕ್ಷನ್ನು ಕೂಡ ನೀವು ತೊಗೋಬೋದು ಎಂಬುವಂತಹ ಮಾತು ನಿಮಗೆ ಇಲ್ಲಿ ಹೇಳಿದ್ದೀನಿ. ಸೊ ನಮ್ಮಲ್ಲಿ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಆಗ್ಬೋದು, ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟ್ ಆಗ್ಬೋದು. ಸೊ ಇದ್ರ ಮುಖಾಂತರ ಮತ್ತು ಅಡ್ವರ್ಸ್ ಪೊಸಿಷನ್ ಆಗ್ಬೋದು, ಮತ್ತು ಪೊಸಿಷನಲ್ಲಿ ಇರೋದರಿಂದ ನಿಮಗೆ ನ್ಯಾಯ ಸಿಗುತ್ತೆ, ನಿಮಗೆ ಸೇಫ್ಟಿ ಇರುತ್ತೆ, ನಿಮ್ಮ ಇನ್ವೆಸ್ಟ್ಮೆಂಟ್ಗೆ ನಾಳೆ ಏನೇ ಸಮಸ್ಯೆ ಆದ್ರೂ ಆರ್ಬಿಟ್ರೇಷನ್ನು ಮತ್ತು ಕಾಂಪನ್ಸೇಷನ್ ಮುಖಾಂತರ ನಿಮಗೆ ದುಡ್ಡು ಸಿಗುತ್ತೆ ಅನ್ನೋದ್ರ ಮುಖಾಂತರ ನಾನು ನಿಮಗೆ ಇಲ್ಲಿ ಅಡ್ವೈಸ್ ಮಾಡಿದ್ದೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಂಪರ್ಕಿಸಿ ಬೇಕಾಗಿದೆ ಅದರಲ್ಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ನಾನು ನಿಮಗೆ ಮುಗಿಸ್ತಾ ಇದ್ದೀನಿ, ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.